ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಲಚ್ಚಣ್ಣ ಅವರು, ಹಾಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಪ್ರಸಾದ್ ಅಣ್ಣ ಅವರು, ಆಮೇಲೆ ಉದಯ್ ಕುಮಾರ್ ಅವರು ಇವರೊಂದು ನೇತೃತ್ವದಲ್ಲಿ ಒಂದು ಸಭೆಯನ್ನು ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವರು 11ನೇ ತಾರೀಕಿನ ದಿವಸ ನಮ್ಮ ಎರಗೋಡ್ ಪ್ರಾಜೆಕ್ಟ್, ಎರಗೋಡ್ ಪ್ರಾಜೆಕ್ಟ್ ಅಂದರೆ ನೀರು ಡ್ಯಾಮ್, ಎರಗೋಡ್ ನೀರನ್ನು ಶುದ್ಧೀಕರಣ ಮಾಡಿ ಅಲ್ಲಿಂದ ನೀರನ್ನು ಕೋಲಾರ ನಗರ ಪ್ರದೇಶಕ್ಕೆ, ಕೋಲಾರ ಟೌನ್ಗೆ ಕುಡಿಯೋ ನೀರಿನ ವ್ಯವಸ್ಥೆ, 24 ಗಂಟೆ ಕುಡಿಯೋ ನೀರು ಕೋಲಾರ ಟೌನ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಆ ಪ್ರಾಜೆಕ್ಟ್ ಆಗಿದೆ. ಕೋಲಾರ ಟೌನ್ಗೆ ಮುಖ್ಯವಾಗಿ ಆ ನೀರು ಅನ್ವಯಿಸುತ್ತೆ. ಅದಾದಮೇಲೆ ಬಂಗಾರಪೇಟೆ ಮಾಲೂರು, ಬಂಗಾರಪೇಟೆ ಮಾಲೂರು ಮುಖ್ಯವಾಗಿ ಅದು ಪ್ರಾಜೆಕ್ಟ್ ಕೋಲಾರ ನಗರಕ್ಕಾಗಿ ಮಾಡಿರುವಂಥ ಒಂದು ಪ್ರಾಜೆಕ್ಟ್. ಅದನ್ನು ಇವತ್ತು ಡ್ಯಾಮ್ ತುಂಬಿದೆ, ಡ್ಯಾಮ್ ಫುಲ್ಲಾಗಿ ನೀರಿದೆ 5 ವರ್ಷಗಳಿಂದ. ಈಗಲೂ ಮೊನ್ನೆ ಬಂದೆ ಮಲೆಯಲ್ಲಿ ಡ್ಯಾಮ್ಗೆ ನೀರಿನ ಅತಿ ಹೆಚ್ಚು ಶೇಖರಣೆ ಆಗಿದೆ. ಆ ನೀರು ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿ ಇವತ್ತು ನಮ್ಮ ಕೋಲಾರಕ್ಕೆ ಬಿಡಬೇಕು ಅನ್ನೋ ಒಂದು ಉದ್ದೇಶದ ಇವತ್ತೇ ನಾವೆಲ್ಲ ಪೂರ್ವಭಾವಿ ಸಭೆಯನ್ನು ಸೇರಿದ್ದೀವಿ. ಈ ಸಭೆಗೆ ಬಂದಿರತಕ್ಕಂಥ ಹಿರಿಯರಾದಂಥ ನಮ್ಮ ನಜೀರಣ್ಣವರು, ಸುದರ್ಶನ್ ಸರ್ ಅವರು, ಹಾಗೆ ನಮ್ಮ ಅನಿಲ್ ಅಣ್ಣವರು, ಹಾಗೆ ನಮ್ಮ ಶ್ರೀಕೃಷ್ಣನ್ನವರು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ನಮ್ಮ ಸೋಮಣ್ಣವರು, ಈ ಕಡೆ ನಮ್ಮ ಒಕ್ಲೇರಿ ರಾಜಪ್ಪನವರು, ಹಾಗೆ ನಮ್ಮ OBC ರಾಜ್ಯ ಉಪಾಧ್ಯಕ್ಷ ನೀಲಮ್ನವರು, ಎಲ್ಲ ಮುಖಂಡರು, ಎಲ್ಲ ಹಿರಿಯರು, SC ST ಕಾಂಗ್ರೆಸ್ಸು, ಆಮೇಲೆ ಮೈನಾರಿಟಿ ಕಾಂಗ್ರೆಸ್ಸು, ಬ್ಲಾಕ್ ಕಾಂಗ್ರೆಸ್ಸು ಎಲ್ಲರೂ ಇದ್ದೀರಾ, ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಎಲ್ಲರೂ ಸಂಕ್ಷಿಪ್ತವಾಗಿ ಏನು ವಿಚಾರ ಅಂತ ಅನ್ನೋದನ್ನು ತಿಳಿಸಿದ್ದಾರೆ. ಇವತ್ತು ನಮ್ಮ ಕೋಲಾರ ಹೆಡ್ ಕ್ವಾರ್ಟರ್ನ, ಕೋಲಾರ ಜಿಲ್ಲೆ ಕೋಲಾರ ಹೆಡ್ ಕ್ವಾರ್ಟರ್ನಿಂದ ಟೌನು ಸಂಬಂಧಪಟ್ಟಂಗೆ ಕೌನ್ಸಿಲರ್ಸ್ ಎಲ್ಲರೂ ಬಂದಿದ್ದಾರೆ. ಕೌನ್ಸಿಲರ್ಸ್ ಎಲ್ಲರಿಗೂ ನಾನು ಧನ್ಯವಾದ. ಯಾಕಂದರೆ ಮುಖ್ಯವಾದಂಥ ಪಾತ್ರ ನಿಮ್ಮ ಕೌನ್ಸಿಲರ್, ನಿಮ್ಮ ಗೋಪಿನಣ್ಣ ಕರೆಕ್ಟಾ ಇಲ್ವಾ? ನೀರು ಕೋಲಾರ ಟೌನ್ಗೆ ಬರೋದು ಏನಣ್ಣ? ಕೋಲಾರ ಟೌನ್ಗೆ ಮುಖ್ಯವಾದಂಥ ಟೌನ್ಗೆ ನೀರು ಬರುವಂಥದ್ದು. ಕೌನ್ಸಿಲರ್ಸ್ ಮುಖ್ಯವಾಗಿ ನೀವು ಜವಾಬ್ದಾರಿ ಅನ್ನೋದು ಅತಿ ಹೆಚ್ಚು ಜವಾಬ್ದಾರಿಯನ್ನು ತಗೋಬೇಕು. ಹೌದೌದು, ಕೌನ್ಸಿಲರ್ಸ್ ಜವಾಬ್ದಾರಿಯನ್ನು ತಗೋಬೇಕಿತ್ತು. ಕೌನ್ಸಿಲರ್ಸ್ ಜವಾಬ್ದಾರಿಯನ್ನ ತಗೊಂಡು ಕೋಲಾರ ತಾಲೂಕಿಂದ ನಾವು ಅತಿ ಹೆಚ್ಚು ಜನ ಸಿದ್ದರಾಮಣ್ಣ ಅವ್ರನ್ನ ಸ್ವಾಗತ ಮಾಡಬೇಕು, ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರನ್ನ ಸ್ವಾಗತ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಅವರನ್ನು ಸ್ವಾಗತ ಮಾಡಿ ಇನ್ನೂ ಅನೇಕ ರೂರಲ್ ಏರಿಯಾಗೆ ನೀರು ಕೊಡುವಂಥ ಪ್ರಾಜೆಕ್ಟು ನಮ್ಮ ಎತ್ತಿನಹೊಳೆ ಪ್ರಾಜೆಕ್ಟು. ಆ ಎತ್ತಿನಹೊಳೆ ಹೋದ ಸರ್ಕಾರದಲ್ಲಿ ಸ್ಟಾಪ್ ಆಗಿದೆ, ಅದನ್ನ ಇಲ್ಲಿಗೆ ತರಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಎತ್ತಿನಹೊಳೆ ಪ್ರಾಜೆಕ್ಟ್ ನಮ್ಮ ಎತ್ತಿನಹೊಳೆ ಪ್ರಾಜೆಕ್ಟ್ ಬಂದಾಗ ಎಂಟೇ ನಮ್ಮ ಜಿಲ್ಲೆಗೆ ಅನ್ವಯಿಸುತ್ತೆ. ಎಲ್ಲ ಹಳ್ಳಿಗಳಿಗೂ, ಎಲ್ಲ ಕೆರೆಗಳಿಗೂ, ಎಲ್ಲರಿಗೂ ಕುಡಿಯೋ ನೀರಿನ ಉದ್ದೇಶಕ್ಕಾಗಿ ಎತ್ತಿನಹೊಳೆ ಪ್ರಾಜೆಕ್ಟ್ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅನ್ನೋಕ್ಕಿಂತ, ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ಅನ್ನೋಕ್ಕಿಂತ ನಮ್ಮ ಕೋಲಾರ ಜಿಲ್ಲೆಯ ಕುಡಿಯುವ ನೀರಿನ ಜನದ ಕಾರ್ಯಕ್ರಮ ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ. ಕೋಲಾರ ಜಿಲ್ಲೆಯ ಪ್ರತಿಯೊಂದು ನಾಗರಿಕ ಬಂಧುಗಳಿಗೂ ಇದು ಅನ್ವಯಿಸುತ್ತೆ. ಕೋಲಾರದಲ್ಲಿ ಸ್ಟೇ ಮಾಡಿರ್ತಕ್ಕಂಥ ಎಲ್ಲ ಪಕ್ಷದವರಿಗೂ ಅಷ್ಟೇ ಆಗುತ್ತೆ. ಈ ಕಡೆ ಈ ಒಂದು ಕಾರ್ಯಕ್ರಮ ಎಲ್ಲ ಪಕ್ಷದ ಮುಖಂಡರಿಗೂ, ಎಲ್ಲ ಪಕ್ಷದ ಎಲ್ಲ ಯುವಕರು, BJP ಕಾಂಗ್ರೆಸ್ ಜನಸಿಂದ ಎಲ್ಲರಿಗೂ ನೀರು ಕುಡಿಯಕ್ಕಂಥವನ್ನು ಕೊಡುವಂಥದ್ದು. ಅದಕ್ಕೆ ಮುಖ್ಯವಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿತ್ತು. ಅವೆಲ್ಲರಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಕೋಲಾರನ್ನು ಹೆಂಗೆ ಮಾಡಬೇಕು, ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಕನಸನ್ನು ಕಂಡಿದ್ದೀವಿ. ಅದನ್ನು ಯಾವತ್ತೂ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ನಮ್ಮ ನಜೀರಣ್ಣವರು, ನಾನು, ಅನಿಲ್ ಅಣ್ಣವರು, ಇನ್ನು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಎಲ್ಲರ ಹತ್ರ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಮುಖ್ಯಮಂತ್ರಿಗಳ ಹತ್ರ ಹೋದಾಗೆಲ್ಲ ನನ್ನ ಚರ್ಚೆ ಒಂದೇ ಒಂದಿರ್ತದೆ, ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಹೇಳ್ತಾನೆ ಇರ್ತೀವಿ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಅಣ್ಣವ್ರು ಯಾವಾಗ ಬರ್ತಾರೆ, ನಜೀರಣ್ಣ ಬರ್ತಾರೆ, ಡಿಸೆಂಬರ್ವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರೋ, ತಾಳ್ಮೆಯಿಂದ ಇರೋ, ಜಾಸ್ತಿ ಎಲ್ಲೂ ಓಡೋಗಿಲ್ಲ ನಾವು, ತಾಳ್ಮೆಯಿಂದ ಇರೋ ಅಂತ ಇದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲನೇ ಇವತ್ತು ಗೆದ್ದಿರೋದು, ಇವತ್ತು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡೋದಕ್ಕೂ ನಿಮ್ಮೆಲ್ಲರ ಬೆಂಬಲನೇ ಇಂಪಾರ್ಟೆಂಟು, ನಿಮ್ಮೆಲ್ಲರ ಬೆಂಬಲನೇ ಮುಖ್ಯವಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಇವತ್ತು ಎಲ್ಲ ಹಳ್ಳಿಗಳ ಕಡೆ ಹಾಕ್ಬೋದು, ಟೌನ್ಗೆ ಹಾಕ್ಬೋದು, ಯಾವುದೇ ಎಲ್ಲ ಬಸ್ಸಿನ ವ್ಯವಸ್ಥೆ ಮಾಡ್ತೀವಿ, ಎಲ್ಲರಿಗೂ ಬಸ್ಸಿನ ವ್ಯವಸ್ಥೆ ಮಾಡ್ತೀವಿ. ಬಸ್ಸುಗಳು ಯಾವ್ಯಾವ ಅಲ್ಲಿ ಏನು, ಯಾವ ಪಂಚಾಯಿತಿ ವೈಸು ಎಷ್ಟೆಷ್ಟು ಜನ ಬರ್ತಾರೆ, ವಾರ್ಡ್ ವೈಸು ಎಷ್ಟು ಜನ ಕರೆಂಟ್ ಮಾಡಬೇಕು ಅಂತ. ಯಾಕಂದರೆ ನಮಗಿಂತ ಇಂಪಾರ್ಟೆಂಟು ನೀವು, ನಮ್ಮನ್ನು ಎಲೆಕ್ಷನಲ್ಲಿ ಗೆಲ್ಸಿರೋದು ನೀವು, ನಮಗಿಂತ ಇಂಪಾರ್ಟೆಂಟ್ ನೀವು. ನಿಮ್ಮ ಒಂದು ದಾರಿನಲ್ಲೇ ನಾವು ಬರ್ತೇವೆ, ನಿಮ್ಮ ಒಂದು ದಾರಿನಲ್ಲಿ ನಾವು ಬರ್ತೇವೆ. ವಾರ್ಡ್ಗೆ ಎಷ್ಟು ಬಸ್ ಬೇಕು, ಪಂಚಾಯತಿಗೆ ಎಷ್ಟು ಬಸ್ ಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಮ್ಮ ಶಕ್ತಿ ಜೊತೆಗೆ
ನಿಮ್ಮ ಶಕ್ತಿ ಇದ್ದು ನಮ್ಮ ಎರಡು ಶಕ್ತಿ ಒಂದಾಗಿ ಜೊತೆ ಸೇರಿದಾಗ ನಾವು ಹೆಚ್ಚಿಗೆ ಜನವನ್ನ ಹೋಗಿ ನಮ್ಮ ಕೋಲಾರ ತಾಲೂಕಿಗೆ ಬರುವಂತ ನೀರನ್ನ ಕುಡಿಯೋದಕ್ಕೆ ಅವ್ರಿಗೊಂದು ಒಳ್ಳೆಯ ಸನ್ಮಾನವನ್ನು ಮಾಡಿ ಒಂದು ಖುಷಿ ಕೊಡಿಸಿ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿಗಳನ್ನ ಅವನ ಅಲ್ಲಿಂದ ನಾವು ಒಳ್ಳೆ ಕಾರ್ಯಕ್ರಮಗಳನ್ನು ಮುಂದಿನ ದಿನದಲ್ಲಿ ನಮ್ಮ ಕೋಲಾರಕ್ಕೆ ಕಾರ್ಯಕ್ರಮಗಳನ್ನು ಒಳ್ಳೆ ಕಾರ್ಯಕ್ರಮಗಳು ಕೊಡೋದಕ್ಕೆ ಅವರನ್ನು ನೋಡೋಕ್ಕೋಸ್ಕರ ಅವ್ರನ್ನ ಸನ್ಮಾನ ಮಾಡೋಕ್ಕೋಸ್ಕರ ಅವ್ರಿಗೊಂದು ಅಭಿಪ್ರಾಯಕ್ಕೋಸ್ಕರ ಅವರ ಒಂದು ನಮ್ಮ ಕೋಲಾರಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಏನು ಮಾಡಬೇಕು ಅನ್ನೋದಕ್ಕೋಸ್ಕರ ನಿಮ್ಮೆಲ್ಲರ ಬೆಂಬಲ ಬೇಕಾಗ್ತದೆ. ಆ ರೀತಿಯಲ್ಲಿ ಇವತ್ತು ಎಲ್ಲವನ್ನು ನೀವು ವಾರ್ಡ್ ವೈಸು ಪಂಚಾಯಿತಿ ವೈಸು ಎಲ್ಲವನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಬಸ್ಬೇಕಾಗ್ತದೆ ಯಾವ ರೀತಿ ಏನು ಎಲ್ಲ ವ್ಯವಸ್ಥೆ ಮಾಡ್ತೀವಿ, ಫುಡ್ ವ್ಯವಸ್ಥೆ ಮಾಡ್ತೀವಿ ಎಲ್ಲ, ಅಲ್ಲಿ ನಮ್ಮ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತಾರೆ, ಎಲ್ಲವನ್ನು ಮಾಡಿದ್ದಾರೆ. ಇಲ್ಲಿಂದ ನಾವು ಹೋಗುವಂಥ ಕಾರ್ಯಕ್ರಮಗಳು ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ಕೊಟ್ಟು ನಾವು ಅಲ್ಲಿಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಎಲ್ಲರೂ ಲೀಡರ್ಸ್ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು ಏನಿದ್ದೀರಾ ನೀವೆಲ್ಲರೂ ಅಷ್ಟೇ, ಎಲ್ಲರೂ ಇದರಲ್ಲಿ ಸಹಕರಿಸಿ ಇದೊಂದು ಸಪೋರ್ಟ್ ಮಾಡಿ ಈ ಒಂದು ಬೆಂಬಲ ಮುಂದಿನ ದಿನಗಳ ಎತ್ತಿನ ಒಲೆ ಪ್ರಾಜೆಕ್ಟು ನಮ್ಮ ಕೋಲಾರ ತರುವಂಥ ಶಕ್ತಿ ಅನ್ನೋದನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ತೋರಿಸ್ಬೇಕಾಗಿರುವಂಥ ಕೆಲಸ ನಾವು ಮಾಡಿದ್ದೀವಿ. ನೀರಿನ ಎರಡನೇ ಹಂತ ಪೂರ್ಣಗೊಳ್ಳೋದಕ್ಕೆ ಈ ಶಕ್ತಿಯನ್ನು ತೋರಿಸ್ಬೇಕಾಗ್ತದೆ. ಅದರಿಂದ ಎಲ್ಲರಿಗೂ ನಾನು ಕಾಂಗ್ರೆಸ್ ಬಂಧುಗಳಿಗೆ ಕೋಲಾರ ಜನತೆ ಕೇಳೋದಿಷ್ಟೇ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ವೇಳೆ ಬಂದ ಊಟದಲ್ಲಿ ನಾವು ಬರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.